ಕೇಂದ್ರ ಸರ್ಕಾರ ರಾಹುಲ್ ಗಾಂಧಿ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದೆ, ಬೇಕು ಅಂತ ಅವರ ಧ್ವನಿಯನ್ನ ಅಡಗಿಸುವ ಪ್ರಯತ್ನ ಮಾಡ್ತಾ ಇದೆ ಅಂತ ಆರೋಪಿಸಿ ಕಾಂಗ್ರೆಸ್ ಪಕ್ಷದ ನಾಯಕರು, ಸಚಿವರು, ಮುಖ್ಯಮಂತ್ರಿ, ಡಿಸಿಎಂ ಸೇರಿದಂತೆ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ. ಈಗ ನಮ್ಮ ಜೊತೆ ಶಾಸಕರಾದ ಎನ್ ಎ ಹ್ಯಾರಿಸ್ ಅವರು ಇದ್ದಾರೆ. ಸರ್, ನಮಸ್ತೆ. ನಮಸ್ಕಾರ. ಕೇಂದ್ರ ಸರ್ಕಾರದ ವಿರುದ್ಧ ತಾವೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ, ಏನ್ ಹೇಳ್ತೀರಾ ಸರ್? ಕೇಂದ್ರ ಸರ್ಕಾರ ಯಾವ ಒಂದು ರೀತಿಯಲ್ಲಿ ಅಧಿಕಾರವನ್ನು ಚಲಾಯಿಸ್ತಾ ಇದ್ದಾರೆ, ಡಿಕ್ಟೇಟರ್ಶಿಪ್ ಅನ್ನು ತೋರಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವ್ರನ್ನ 7 ಲಕ್ಷಕ್ಕಿಂತ ಹೆಚ್ಚಿನ ಮತವನ್ನು ತಗೊಂಡು ಗೆದ್ದಂಥವ್ರನ್ನ ಒಂದೇ 24 ಗಂಟೆಯಲ್ಲಿ ಅವರ ಇದನ್ನು ಅಮಾನತ್ಗೊಳಿಸ್ತಾರೆ ಅಂತ ಹೇಳಿದ್ರೆ ಇದರ ಹಿಂದೆ ಏನಿದೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ದೇಶದಲ್ಲಿ ಬೇಕಾದಷ್ಟು ಸರಿಪಡಿಸುವಂಥ ಕೆಲಸಗಳು ಸಾವಿರಾರು ಇದೆ. ಆ ಯಾವ ಸಮಾಜದ ಮೇಲೆ ಇವರೇನೋ ಮಾತಾಡಿದ್ರು ಅಂದರೆ ಆ ಸಮಾಜಕ್ಕೆ ನೈತಿಕತೆ ಕೊಡಿಸೋಕ್ಕೂ ಕೂಡ ಸರ್ಕಾರಕ್ಕಾಗಿಲ್ಲ. ಅದನ್ನು ಸುಮ್ಮನೆ ಒಂದು ನೆಪವಾಗಿ ಇಟ್ಕೊಂಡು ಆ ಹೆಸರು ಹೇಳಿ ಇವರ ಇದನ್ನು ಅಮಾನತ್ಗೊಳಿಸಿ ಜನಕ್ಕೆ ಒಂದು ಕೆಟ್ಟ ದಾರಿಯನ್ನು ತೋರಿಸುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದ್ದಾರೆ. ಮಾತಾಡಿದರೆ ಇದು, ಸೊ ನಾವೇನು ಮಾಡೋದು ಈಗ? ಮಾತಾಡದೇ ಇರೋಕ್ಕಾಗುತ್ತಾ? ಪ್ರಜಾಪ್ರಭುತ್ವದಲ್ಲಿ ನಮ್ಮ ಹಕ್ಕೇ ಮಾತು, ಮಾತಾಡಲೇಬೇಕಾಗ್ತದೆ, ಕೇಳಲೇಬೇಕಾದ್ರೆ ಜನಪರವಾಗಿ ನಾವು ಹೋರಾಟ ಮಾಡಲೇಬೇಕಾಗ್ತದೆ. ಆದರೆ ಅದನ್ನೆಲ್ಲ ತಡೆಗಟ್ಟುವಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇನ್ನೇನು 24ರಲ್ಲಿ ಚುನಾವಣೆ ಬರುತ್ತೆ, ನಾವು ಜನ ಇದಕ್ಕೆ ಉತ್ತರ ಕೊಡಬೇಕು. ಯಾವ ರೀತಿಯಲ್ಲಿ ಕರ್ನಾಟಕದಲ್ಲಿ ಉತ್ತರ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಇಡೀ ದೇಶದಲ್ಲಿ ಉತ್ತರ ಕೊಡುವಂಥ ಕೆಲಸ ಜನ ಮಾಡಬೇಕು ಅಂತ ನಾವು ಜನರಲ್ಲಿ ಅಪೇಕ್ಷೆಯನ್ನು ಮಾಡ್ತಾ ಇದ್ದೀವಿ. ಅನ್ಯಾಯ ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಸಹಿಸಲ್ಲ. ರಾಹುಲ್ ಗಾಂಧಿ ಅವರ ಉದ್ದೇಶ, ಅವರ ವೈಯಕ್ತಿಕ ಉದ್ದೇಶಕ್ಕೋಸ್ಕರ ಏನೂ ಕೇಳ್ತಾ ಇಲ್ಲ, ಮಾಡ್ತಾ ಇಲ್ಲ, ಇಡೀ ದೇಶದ ಜನರಿಗೋಸ್ಕರ ಕೇಳ್ತಾ ಇರುವಂತ ಅದನ್ನು ನಿಲ್ಲಿಸಬೇಕು ಅಂತ ಇವರ ಪ್ರಯತ್ನ, ಅದು ನಿಮಗೆ ಗೊತ್ತಾಗ್ತಾ ಇದೆ. ಇದರಲ್ಲಿ ಏನು ಮುಚ್ಚುಮರೆ ಇಲ್ಲ. ನಾವು 2 ದಿವಸ ಏನೋ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಾಡಲಿಕ್ಕೆ ತಡವಾದರೆ ಮೀಡಿಯಾದಲ್ಲಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಅದೇ ಬರ್ತಾ ಇತ್ತು. ಇವತ್ತು ವಿರೋಧ ಪಕ್ಷ ನಾಯಕರನ್ನ ಇವರು ಇನ್ನೂ ಮಾಡಲೇ ಇಲ್ಲ, ಇಷ್ಟು ದಿವಸ ಅಸೆಂಬ್ಲಿ ನಡೆಸ್ತಾ ಇದ್ದಾರೆ. ಒಬ್ಬ ವಿರೋಧ ಪಕ್ಷ ನಾಯಕ ಯಾರು ಅಂತ ಹೇಳೋಕ್ಕೆ ಇವ್ರ ಕೈಯಲ್ಲಿ ಆಗಿಲ್ಲ. ಇದನ್ನು ಯಾವ ಮೀಡಿಯಾ ಮಾತಾಡಲ್ಲ, ಯಾವ ವಿರೋಧ ಪಕ್ಷ ಮಾತಾಡಲ್ಲ, ಈ ದೇಶ ಆಳ್ತಾ ಇರೋ ಪಕ್ಷ ಮಾತಾಡಲ್ಲ ಅಂತ ಹೇಳಿದ್ರೆ ಏನು ಹೇಳೋಣ ನಾವು? ಸೊ ದಿಸ್ ಈಸ್ ಆಲ್ ಹಿಪೋಕ್ರಸಿ. ಇದನ್ನು ನಾವು ಎದುರಿಸ್ತೀವಿ. ಸರ್, ಅಕ್ಕಿ ನೀಡೋ ವಿಚಾರದಲ್ಲೂ ಕೂಡ ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತಿದೆ ಅಂತ ಹೇಳಲಾಗ್ತಾ ಇದೆ, ಏನ್ ಹೇಳ್ತೀರಾ ಈ ಬಗ್ಗೆ? ಕರೆಕ್ಟ್ ಅಲ್ವಾ? ಅಕ್ಕಿ ನಮಗೆ ದುಡ್ಡು ಕೊಟ್ಟರು ಅಕ್ಕಿ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮ ಸರ್ಕಾರ ಹೇಳಿರೋದು ಜನಪರ ಕಾರ್ಯಕ್ರಮ ಯಶಸ್ವಿ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಸಿ, ನಾವು ದುಡ್ಡು ಕೊಟ್ಟು ಫ್ರೀಯಾಗಿ ಕೊಡಿ ಅಂತ ಕೇಳಲಿಲ್ಲ ಅವ್ರ ಹತ್ರ. ದುಡ್ಡು ಕೊಟ್ಟು ತಗೊಳ್ತೀವಿ ಅಂದ್ವಿ, ಅದನ್ನು ಬಿಡಲ್ಲ ಅಂತ ಹೇಳಿದ್ರೆ ನಾವು ಏನು ಹೇಳೋಣ ಹೇಳಿ? ಸೊ ಇದು ಸರ್ಕಾರ ಹಿಪೋಕ್ರಸಿ ಭಾಳ ಜಾಸ್ತಿ ಆಗೋಗಿದೆ. ಇವರು ಬರೀ ನಾಟಕ ಮಾಡ್ತಾ ಇದ್ದಾರೆ, ಜನಪರ ಇಲ್ಲ. ಇದು ಜನರಿಗೆ ತೋರಿಸುವಂಥದ್ದು ನಮ್ಮ ಕರ್ತವ್ಯ. ಜನಪರ ನಾವು ಇದ್ದೀವಿ, ನಾವು ಕೆಲಸ ಮಾಡ್ತಾ ಇದ್ದೀವಿ, ನಾವು ಹೇಳಿದಂಥ ಗ್ಯಾರಂಟಿಗಳನ್ನ ನಾವು ಮಾಡ್ತಾ ಇದ್ದೀವಿ, ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ. ಅದು ಅವ್ರ ಕೈಲಿ ಸಹಿಸೋಕ್ಕಾಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಮಾತಾಡೋದಕ್ಕೆ.